ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ಯಾಂಗ್ಳೂರಲ್ಲಿರೋ ಕನಕಪುರ ರೋಡಲ್ಲಿರೋ ದಿ ಅನಿಮಲ್ ಸೆಂಚುರಿ ಪ್ರಾಣಿ ಪ್ರಪಂಚ ಅಂತ ಇದೆ. ಸೊ ಇವತ್ತು ನಾನು ಆ ಪ್ಲೇಸ್ಗೆ ವಿಸಿಟ್ ಮಾಡ್ತಿದ್ದೀನಿ ಆ್ಯಂಡ್ ಆ ಪ್ಲೇಸ್ನ ವಿಡಿಯೋ ಕೂಡ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಏನೇನು ನಡೆಯುತ್ತೆ, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಸೊ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಕಾಸ್ಟ್ ಎಷ್ಟು, ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪ್ರಾಣಿ ಪ್ರಪಂಚ ಪ್ರಾಣಿ ಇದರಿಂದ ಎಂಟ್ರೆನ್ಸ್. ಇದು ಬಂದು ಕನಕಪುರ ರೋಡ್ ಹತ್ರ ಬರುತ್ತೆ. ಸ್ವಲ್ಪ ಇಂಟೀರಿಯರ್ ಇದೆ, ಸೊ ಓನ್ ವೆಹಿಕಲ್ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು. ಆಟೋ ಕೂಡ ಅವೈಲಬಲ್ ಇದೆ, ಬರುತ್ತೆ ಆಟೋ. ಬರುವಾಗೇನೋ ಓಲೋ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೋದು, ಬಟ್ ರಿಟರ್ನ್ ಹೋಗುವಾಗ ಇಲ್ಲಿ ಆಟೋಗೆ ಸ್ಕ್ಯಾನರ್ ಕೂಡ ಇದೆ ಆ್ಯಂಡ್ ಕಾ ನಂಬರ್ ಕೂಡ ಇದೆ. ಪರವಾಗಿಲ್ಲ, ಹೆಲ್ಪ್ ಆಗುತ್ತೆ. ಬಟ್ ಆದರೂ ಓನ್ ವೆಹಿಕಲ್ ಇದ್ದರೆ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಿ 400 ರುಪೀಸ್ ಪರ್ ಪರ್ಸನ್ ಇದೆ ಫೀಸು. 3 ಇಯರ್ಸ್ ಒಳಗಡೆ ಇರೋ ಚೈಲ್ಡ್ಗೆ ಫ್ರೀ. ಆ್ಯಂಡ್ ಹೋದ ತಕ್ಷಣವೇ ನಮಗೆ ಎಜುಕೇಟ್ ಮಾಡ್ತಾರೆ ಪ್ರಾಣಿಗಳ ಬಗ್ಗೆ. ಸೊ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕೇಳಿಸ್ಕೊಳ್ಳಿ. Because they're too small, right? If we allow everybody to test them, they will be stressed. Yes, sir. That is the other reason. ಹುಷಾರು ಹುಷಾರು ಫ್ರೆಂಡ್ಸ್, ಇದು ಲಿಜರ್ಡ್ ಫ್ಯಾಮಿಲಿಗೆ ಸೇರುತ್ತಂತೆ. ಬಟ್ ಆದರೆ ಇದು ನೋಡಕ್ಕೆ ಇಷ್ಟೊಂದು ಹಾರಿಬಲ್ ಆಗಿದ್ರು, ಇದು ತಿನ್ನೋದು ಬರೀ ವೆಜ್ ಅಂತೆ ನೋಡಿ. ಒನ್ ಬೈ ಒನ್ ಒನ್ ಬೈ ಇಕ್ಕಂತೀನಾ? ಹೌದಾ? ಈ ಕುದುರೆ ಹೆಸರು ಮಾಯಾ ಅಂತ. ಇದು ಜಸ್ಟ್ 15 ಇಯರ್ಸ್ ಅಷ್ಟೇ ಅಂತೆ. ಒಂದು 600 to 650 kg ಇದೆಯಂತೆ. So you can try guessing how they're going to eat, and I'm going to try placing it here and see if they are hungry. Oh. What did they do? ಇದು ಇಮೋ ಬರ್ಡ್ ನ ಎಗ್ ಅಂತೆ ನೋಡಿ. ಫ್ರೆಂಡ್ಸ್, ಈ ಸೆಕ್ಷನ್ ಬರ್ಡ್ಸ್ ಸೆಕ್ಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅನಿಸ್ತು ಪ್ರಾಣಿ ಪ್ರಪಂಚ. ಸೊ ಎಷ್ಟು ಚೆನ್ನಾಗಿ ಬರ್ಡ್ಸು ಲೈಕ್ ಫ್ರೆಂಡ್ಲಿ ಆಗಿರುತ್ತಂದರೆ, ನಾವು ಹೋದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದು ಕೂರುತ್ತೆ ಗೊತ್ತಾ, ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ಅದು ಬಂದು ಕೂತಾಗ. ಇನ್ನೂ ತುಂಬಾ ಪ್ರಾಣಿಗಳಿದೆ ಇಲ್ಲಿ ಆ್ಯಂಡ್ ಅದ್ರ ಬಗ್ಗೆ ಎಜುಕೇಟ್ ಕೂಡ ಮಾಡ್ತಾರೆ. ನಾವು ಅದನ್ನ ಹೆಂಗೆ ಹೋಲ್ಡ್ ಮಾಡಬೇಕು, ಲೈಕ್ ಅದು ಬೋನ್ ಎಲ್ಲಿರುತ್ತೆ, ನಾವೆಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಎಲ್ಲದನ್ನು ಹೇಳ್ಕೊಡ್ತಾರೆ. ನನಗಂತೂ ಪ್ರಾಣಿ ಪ್ರಪಂಚ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಒನ್ ಡೇಗೆ ಡೇ ಔಟ್ ಮಾಡಬೇಕಂದ್ರೆ ಬ್ಯಾಂಗ್ಳೂರಲ್ಲಿರೋ ಕನಕಪುರ ರೋಡಲ್ಲಿರೋ ಪ್ರಾಣಿ ಪ್ರಪಂಚಕ್ಕೆ ವಿಸಿಟ್ ಕೊಡ್ಬೋದು.
ಮಕ್ಕಳಿದ್ರೆ ಅಂತೂ ಇನ್ನೂ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಸೊ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ, ಅವನಿಗೆ ಜಸ್ಟ್ 11 ಮಂತ್ಸು, ಬಟ್ ಎಂಜಾಯ್ ಮಾಡ್ದ. ಬಟ್ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಆದಷ್ಟು ಕವರ್ ಮಾಡಿದ್ದೀನಿ, ಬಟ್ ಇನ್ನೂ ತುಂಬ ಪ್ರಾಣಿಗಳಿದೆ ಇಲ್ಲಿ. ಸೊ ಎಲ್ಲದನ್ನು ಕವರ್ ಮಾಡೋಕ್ಕಾಗಿಲ್ಲ, ಆದಷ್ಟು ಟ್ರೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.